ಭಾರತದಿಂದ ಅಕ್ಕಿ ರಫ್ತು ನಿಷೇಧ ಅನ್ನಕ್ಕಾಗಿ ಆಹಾಕಾರ ಅಮೇರಿಕಾ ಸೇರಿ ಹಲವು ದೇಶಗಳಲ್ಲಿ ಅಕ್ಕಿ ಬೆಲೆ ದುಬಾರಿ ಅಮೆರಿಕದಲ್ಲೂ ಸಿಕ್ತಿಲ್ಲ ಅಕ್ಕಿ ವಿಶ್ವದಲ್ಲೇ ಅನ್ನಕ್ಕಾಗಿ ಕಿತ್ತಾಟ ಆಗುತ್ತಾ ಭಾರತ ಸರ್ಕಾರದ ಈ ಒಂದು ನಿರ್ಧಾರ ಇಡೀ ವಿಶ್ವವನ್ನೇ ಒಂದು ರೀತಿ ಅಲ್ಲೋಲ ಕಲ್ಲೋಲಕ್ಕೆ ದೂಡದಂತೆ ಕಾಣಿಸ್ತಾ ಇದೆ ಇಡೀ ವಿಶ್ವ ಒಂದು ರೀತಿ ಅಚ್ಚರಿಗೆ ಶಾಕ್ಗೆ ಒಳಗಾಗ್ತಾ ಇದೆ ಎಸ್ ಭಾರತ ಏನು ಅಕ್ಕಿಯನ್ನು ರಫ್ತು ಮಾಡ್ತಾ ಇತ್ತು ತನ್ನ ಅಕ್ಕಿಯನ್ನು ರಫ್ತು ಮಾಡೋದನ್ನ ಸದ್ಯಕ್ಕೆ ನಿಷೇಧವನ್ನ ಹೇರಿದೆ ರದ್ದು ಮಾಡಿದೆ ರಫ್ತು ಮಾಡಂಗಿಲ್ಲ ಅಕ್ಕಿಯನ್ನು ಕೇವಲ ಬಾಸುಮತಿ ಅಕ್ಕಿಯನ್ನು ಮಾತ್ರ ರಫ್ತು ಮಾಡಬಹುದು ಬಾಸುಮತಿಗಿಂತೂ ಅಥವಾ ಬಾಸುಮತಿಗಿಂತೂ ಅತಿ ಹೆಚ್ಚಿನ ಉತ್ಕೃಷ್ಟವಾದಂತಹ ಅಕ್ಕಿಯನ್ನು ಮಾತ್ರ ರಫ್ತು ಮಾಡ್ಬೋದು ಸಾಮಾನ್ಯ ಅಕ್ಕಿಯನ್ನು ನಾವೇನು ತಿಂತೀವಿ ಅಕ್ಕಿಗೆ ಕಾಮನಾಗಿ ಅನ್ನ ಅನ್ನ ಮಾಡಿಕೊಂಡು ಆ ರೀತಿಯ ಅಕ್ಕಿಯನ್ನು ರಫ್ತು ಮಾಡುವಂತೆ ಇಲ್ಲ ಅನ್ನೋ ಒಂದು ಆದೇಶ ಈಗ ಭಾರತ ಸರ್ಕಾರ ಹೊರಡಿಸಿದೆ ಸೊ ಭಾರತದ ಆದೇಶ ಈಗ ಇಡೀ ವಿಶ್ವದಲ್ಲಿ ಒಂದು ರೀತಿ ತಲ್ಲಣಕ್ಕೆ ಕಾರಣ ಆಗ್ತಾ ಇದೆ ಪ್ರಮುಖವಾಗಿ ರಾಷ್ಟ್ರ ದೊಡ್ಡಣ್ಣ ಅಂತ ಕರಿತೀವಿ ಅಮೇರಿಕಾದಲ್ಲೂ ಕೂಡ ಈಗ ಅಕ್ಕಿಗಾಗಿ ಆಹಾಕಾರ ಶುರುವಾಗುತ್ತಾ ಅಕ್ಕಿಯ ಬೆಲೆ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಡಬಲ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಎಸ್ ಯಾಕಂದರೆ ಭಾರತ ಸಾಕಷ್ಟು ದೇಶಗಳಿಗೆ ಅಕ್ಕಿಯನ್ನು ರಫ್ತು ಮಾಡ್ತಾ ಇತ್ತು ವಿಶ್ವದಲ್ಲಿ ಶೇಕಡ ಬೇರೆ ಬೇರೆ ರಾಷ್ಟ್ರಗಳಿಗೆ ನಲವತ್ತರಷ್ಟು ಅಕ್ಕಿಯನ್ನು ರಫ್ತು ಆಗೋದು ಭಾರತದಿಂದ ಅಕ್ಕಿ ರಫ್ತಾಗುತ್ತೆ ಪ್ರಮುಖವಾಗಿ ನೇಪಾಳ ಬಾಂಗ್ಲಾದೇಶ ಮತ್ತು ಆಫ್ರಿಕಾ ದೇಶಗಳಿಗೆ ನಾವು ಅಕ್ಕಿಯನ್ನು ಸರಬರಾಜು ಮಾಡ್ತೀವಿ ಅಮೇರಿಕಾ ಸೇರಿದಂತೆ ಆದರೆ ಈಗ ದಿಢೀರಂಥ ಭಾರತ ಸರ್ಕಾರ ಅಕ್ಕಿಯನ್ನು ರಫ್ತು ಮಾಡೋದು ನಿಷೇಧ ಮಾಡಿದೆ ಯಾಕೆ ಈ ರಫ್ತು ನಿಷೇಧ ಮಾಡಿದೆ ಅಂದರೆ ಕಳೆದ ಒಂದು ಒಂದು ವರ್ಷ ಅಥವಾ ಎರಡು ವರ್ಷಗಳಿಂದ ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆ ಆಗಿದೆ ಅದು ಕೊರೋನಾ ಕಾರಣಕ್ಕಾಗಿರ್ಬೋದು ಅಥವಾ ಈ ಬಾರಿ ಎದುರಾಗ್ತಿರ್ತಕ್ಕಂಥ ಬರ ಮತ್ತು ಪ್ರವಾಹ ಎರಡೂ ಕೂಡ ಇದೆ ಕೆಲವು ರಾಜ್ಯಗಳಲ್ಲಿ ಬರ ಇದೆ ಕೆಲವು ರಾಜ್ಯಗಳಲ್ಲಿ ಪ್ರವಾಹ ಸಾಕಷ್ಟು ಮಳೆಯಾಗಿದೆ ಹೀಗಾಗಿ ಬೆಳೆಗಳು ಆಗ್ತಾ ಇಲ್ಲ ವಿಶೇಷವಾಗಿ ಅಕ್ಕಿ ಮತ್ತು ಗೋಧಿ ವಿಚಾರಕ್ಕೆ ಭಾರತ ತುಂಬ ತಲೆಯನ್ನು ಕೇಳಿಸ್ಕೊಂಡಿದೆ ಸೊ ಒಂದು ವೇಳೆ ನಾವು ಅಕ್ಕಿಯನ್ನು ರಫ್ತು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಅಕ್ಕಿಗೆ ನಾವು ಸಂಕಷ್ಟವನ್ನು ಅಕ್ಕಿಯ ಕೊರತೆಯನ್ನು ಎದುರಿಸ್ಬೇಕಾಗುತ್ತೆ ಆಗ ದಿನನಿತ್ಯ ಅಗತ್ಯ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ ಆಹಾರ ಧಾನ್ಯಗಳ ಬೆಲೆ ಜಾಸ್ತಿ ಆಗಬಹುದು ಅನ್ನೋ ಒಂದು ಆತಂಕಕ್ಕೆ ಭಾರತ ಸರ್ಕಾರ ಈ ಒಂದು ನಿಷೇಧದ ಆದೇಶವನ್ನು ಹೊಡೆಸಿದೆ ಯಾಕೆ ಅಕ್ಕಿನೇ ಅಂದರೆ ಅಕ್ಕಿ ಬೇರೆ ಧಾನ್ಯಗಳಿಗೆ ಕಂಪೇರ್ ಮಾಡಿದಾಗ ಅಕ್ಕಿ ಅಗತ್ಯ ವಸ್ತುಗಳ ಪಟ್ಟಿಯಲ್ಲಿ ಟಾಪ್ ಒನ್ನಲ್ಲಿರುತ್ತೆ ಎಲ್ಲರೂ ಕೂಡ ಬಳಸೋದು ಅಕ್ಕಿ ಸಾಮಾನ್ಯವಾಗಿ ಹಾಗಾಗಿ ಜೊತೆಗೆ ಭಾರತದ ಆಹಾರ ಭದ್ರತಾ ಕಾಯ್ದೆ ಏನಿದೆ ಆ ಒಂದು ಕಾಯ್ದೆ ಪ್ರಕಾರ ಪ್ರತಿ ವ್ಯಕ್ತಿಗೆ ಐದು ಕೆ ಜಿ ಅಕ್ಕಿಯನ್ನು ಭಾರತ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಪೂರೈಕೆ ಮಾಡುತ್ತೆ ಹೀಗಾಗಿ ಎಲ್ಲ ರಾಜ್ಯಗಳಿಗೆ ಅದು ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಹಾಗಾಗಿ ಅತಿ ಹೆಚ್ಚು ಅಕ್ಕಿ ಪೂರೈಕೆ ಮಾಡೋದರಿಂದ ಎಲ್ಲ ರಾಜ್ಯಗಳಿಗೆ ಅಕ್ಕಿಯನ್ನು ಕೊಡಬೇಕಾಗುತ್ತೆ ಒಂದು ವೇಳೆ ಬೆಲೆ ಏರಿಕೆಯಾದರೆ ಮತ್ತೆ ಅಕ್ಕಿ ಖರೀದಿ ಮಾಡೋಕ್ಕೂ ಆಗೋಲ್ಲ ಜೊತೆಗೆ ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡಿ ಖಾಸಗಿಯವರು ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆಯನ್ನು ಜಾಸ್ತಿ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಭಾರತೀಯರಿಗೆ ಭಾರತೀಯ ಪ್ರಜೆಗಳಿಗೆ ಬೆಲೆ ಏರಿಕೆಯ ಬಿಸಿ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈಗ ಅಕ್ಕಿ ರಫ್ತನ್ನು ನಿಷೇಧ ಮಾಡಿದೆ ಆದರೆ ಭಾರತದ ಅಕ್ಕಿ ರಫ್ತು ನಿಷೇಧ ಮಾಡ್ತಾ ಇದ್ದಂತೆ ಅಮೆರಿಕದಲ್ಲಿ ಅಕ್ಕಿ ಖರೀದಿಗೆ ಕ್ಯೂ ನಿಲ್ತಾ ಇದ್ದಾರೆ ಸಾಕಷ್ಟು ದೊಡ್ಡ ದೊಡ್ಡ ಮಾರ್ಟ್ಗಳಲ್ಲಿ ಜನ ಕ್ಯೂ ನಿಂತ್ಕೊಂಡು ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ತಮ್ಮ ಕಾರಿನ ಡಿಕ್ಕಿಗಳಲ್ಲಿ ತುಂಬಿಕೊಂಡು ಅಕ್ಕಿಯನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಕ್ಕಿಗಾಗಿ ಕಿತ್ತಾಟ ಕೂಡ ನಡೀತಾ ಇದೆ ಅನ್ನೋದು ಅಮೆರಿಕದಲ್ಲಿ ಬರ್ತಿರ್ತಕ್ಕಂಥ ವರದಿಗಳು ಯಾಕೆ ಈ ರೀತಿಯಾಗಿ ಅಕ್ಕಿಗೆ ಬೇರೆ ದೇಶಗಳ ಅವಲಂಬಿತ ಆಗಿದ್ದಾವೆ ಅಂದರೆ ಬೇರೆ ದೇಶಗಳಲ್ಲಿ ಈಗ ಅಮೆರಿಕದಲ್ಲೂ ಅಕ್ಕಿ ಬೆಳೀತಾರೆ ಆದರೆ ಕಡಿಮೆ ಅವರ ಒಂದು ಅಗತ್ಯಗಳಿಗೆ ಪೂರೈಕೆ ಮಾಡುವಷ್ಟು ಅಕ್ಕಿ ಅಲ್ಲಿ ಬೆಳೆಯೋದಿಲ್ಲ ಜೊತೆಗೆ ಏನು ಅಲ್ಲೂ ಕೂಡ ಈಗ ಭಾರತದಲ್ಲಿ ಹೇಗೆ ಬರ ಮತ್ತು ಪ್ರವಾಹ ಎರಡೂ ಕೂಡ ಕಾರಣ ಆಗಿದ್ದಾವೆ ಬೇರೆ ಬೇರೆ ದೇಶದಲ್ಲೂ ಕೂಡ ಬರ ಮತ್ತು ಪ್ರವಾಹಕ್ಕೆ ಬೆಳೆಗಳು ಆಗ್ತಾ ಇಲ್ಲ ಜೊತೆಗೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ವಿಚಾರವಾಗಿ ಉಕ್ರೇನ್ ಮತ್ತು ರಷ್ಯಾದಿಂದ ಗೋಧಿ ಮತ್ತು ಜೋಳ ರಫ್ತಾಗ್ತಾ ಇತ್ತು ಅದು ಕೂಡ ಈಗ ಯುದ್ಧದ ಭೀತಿಯಿಂದಾಗಿ ಅದು ಕೂಡ ಆಗ್ತಾಯಿಲ್ಲ ಹೀಗಾಗಿ ಜೋಳ ಮತ್ತು ಗೋಧಿ ಎರಡೂ ಕೂಡ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಅದು ಹೀಗಾಗಿ ಅಕ್ಕಿನೂ ನಾವು ಸ್ಟಾಪ್ ಮಾಡಿರೋದ್ರಿಂದ ಒಂದು ಕಡೆ ಅಕ್ಕಿ ಇಲ್ಲ ಒಂದು ಕಡೆ ಗೋಧಿ ಸಿಗ್ತಾ ಇಲ್ಲ ಒಂದು ಕಡೆ ಜೋಳ ಸಿಗ್ತಾ ಇಲ್ಲ ಸೊ ಇದು ಮೂರು ತುಂಬ ಅಗತ್ಯ ಆಗಿರ್ತಕ್ಕಂಥ ಧಾನ್ಯಗಳು ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಲೆ ಏರಿಕೆ ಆಗಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಈಗಲೇ ಅಕ್ಕಿಯನ್ನು ಖರೀದಿ ಮಾಡೋದಕ್ಕೆ ಸಾಕಷ್ಟು ರಾಷ್ಟ್ರಗಳಲ್ಲಿ ಒಂದು ರೀತಿ ಕ್ಯೂ ನಿಂತ್ಕೊಂಡು ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಒಂದು ವೇಳೆ ಅಂದರೆ ಭಾರತ ಸರ್ಕಾರ ಶೇಕಡಾ ಹತ್ತು ಪರ್ಸೆಂಟ್ ಅಷ್ಟು ಈಗಾಗಲೇ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಭಾರತದಲ್ಲಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಸೊ ಹಾಗಾಗಿ ಇನ್ನೂ ಈ ತರ ಆದರೆ ಮತ್ತಷ್ಟು ಬೆಲೆ ಏರಿಕೆ ಆಗಬಹುದು ಅನ್ನೋ ದೂರದೃಷ್ಟಿಯಿಂದ ಈಗ ಅಕ್ಕಿ ರಫ್ತನ್ನು ನಿಷೇಧ ಮಾಡಿದೆ ಹಾಗಾಗಿ ಭಾರತದಲ್ಲಿ ಒಂದು ಹಂತಕ್ಕೆ ಬೆಲೆ ಏರಿಕೆಯನ್ನು ತಡೆಯಬಹುದು ಅನ್ನೋ ಒಂದು ಕಾರಣಕ್ಕೆ ಆದರೆ ಭಾರತದಿಂದ ಅಕ್ಕಿಯನ್ನು ನಿಷೇಧ ಮಾಡಿರೋದು ಬೇರೆ ಬೇರೆ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಒಂದು ರೀತಿ ದೊಡ್ಡ ಒಡೆತ ಅಂತ ಹೇಳ್ಬೋದು ಅಮೇರಿಕಾದಲ್ಲಿ ಭಾರತೀಯರು ತುಂಬ ಬಹುಪಾಲು ಭಾರತೀಯರು ಜಾಸ್ತಿ ಜನ ಇದ್ದಾರೆ ಅಲ್ಲಿ ಸಮುದಾಯದವರು ಹಾಗಾಗಿ ಅಕ್ಕಿಯ ಖರೀದಿ ಜಾಸ್ತಿ ಆಗುತ್ತೆ ಅಲ್ಲಿ ಹಾಗಾಗಿ ಅಕ್ಕಿಗಾಗಿ ಕೂಡ ಆಹಾಕಾರ ಶುರುವಾಗ್ತಾ ಇದೆ ಇಡೀ ಪ್ರಪಂಚದಲ್ಲೂ ಬರೀ ಅಮೇರಿಕ ಅಲ್ಲ ಕೆನಡಾ ಸೇರಿದಂತೆ ಅಮೇರಿಕಾ ಬಾಂಗ್ಲಾದೇಶ ನೇಪಾಳ ಎಲ್ಲ ಕೂಡ ಭಾರತದ ಅಕ್ಕಿ ಹೋಗುತ್ತೆ ಜೊತೆಗೆ ದಕ್ಷಿಣ ಆಫ್ರಿಕಾ ಆಮೇಲೆ ಐವರಿ ಕೋಷ್ಟ ಕೀನಿಯಾ ಅಂಗೋಲ ಬೆನೀಸ್ ಕೆಮರೂನು ಎಲ್ಲ ದೇಶಗಳಲ್ಲೂ ಕೂಡ ಅಕ್ಕಿಯ ಆಹಕಾರ ಶುರುವಾಗಬಹುದು ವಿಶ್ವಸಂಸ್ಥೆ ಕೂಡ ಒಂದು ರೀತಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ ನೋಡೋಣ ಅಕ್ಕಿಯ ಆಹಾರ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಬಟ್ ಈ ನಡುವೆ ಭಾರತ ವಿದೇಶಕ್ಕೆ ಕಳಿಸುವಂಥ ರಫ್ತನೆ ನಿಷೇಧ ಮಾಡಿದೆ ಮತ್ತೊಂದು ಕಡೆ ಕರ್ನಾಟಕಕ್ಕೆ ಅಕ್ಕಿ ಕೊಡ್ತಾಯಿಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ ಬಟ್ ಭಾರತದ ಈ ನಿರ್ಧಾರ ಸರಿ ಅಂತ ಸಾಕಷ್ಟು ಮಂದಿ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಆಹಾರ ಧಾನ್ಯಗಳ ಬೆಲೆ ಏರಿಕೆಯನ್ನು ಕಡಿವಾಣ ಆಗೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಭಾರತ ಸರ್ಕಾರದ ಈ ಒಂದು ನಿರ್ಧಾರ ಸರಿ ಅಂತ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡ್ಸ್ತಾ ಇದ್ದಾರೆ ನೀವೇನು ಹೇಳ್ತೀರಾ ಅಕ್ಕಿ ರಫ್ತನ್ನು ನಿಷೇಧ ಮಾಡಿದಂಥ ಭಾರತ ಸರ್ಕಾರದ ನಿರ್ಧಾರ ಸರಿನಾ ತಪ್ಪ ಇಡೀ ಪ್ರಪಂಚಾದ್ಯಂತ ಈಗ ಅನ್ನಕ್ಕಾಗಿ ಆಹಾರ ಆಗುತ್ತಾ ಅಮೆರಿಕ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ